ನಮ್ಮ ಮ್ಯಾಟ್ನಿಯ ಇಡೀ ತಂಡ ಬರೋದಕ್ಕೆ ಕಾಯ್ತಾ ಇದ್ದೀರಾ. ಆದ್ರೆ ಅದಕ್ಕೂ ಮೊದಲು ಮ್ಯಾಟ್ನಿ ಸಿನಿಮಾ ನಿಮ್ಮ ಮುಂದೆ ಬರೋದಕ್ಕೆ ಒಬ್ರು ಕಾರಣೀಕರ್ತರಿದ್ದಾರೆ, ಅವ್ರು ಅಲ್ಲಿಂದಲೇ ಹಾಯ್ ಮಾಡಿದ್ರೆ ಸಾಕು, ಅವರಿಗೆ ನೀವು ಚಪ್ಪಾಳೆ ತಟ್ಟಬೇಕು. ನಮ್ಮ ಸಿನಿಮಾದ ನಿರ್ಮಾಪಕರು ಇವರು, ಕನ್ನಡ ಸಿನಿಮಾದಲ್ಲಿ ಮಹಿಳಾ ನಿರ್ಮಾಪಕರು ಬಂದ್ರೆ ನಮ್ಮ ಡಿ ಬಾಸ್ ಇನ್ನೂ ಹೆಚ್ಚಿನ ಪ್ರೀತಿಯಿಂದ ಅವರಿಗೆ ಪ್ರೋತ್ಸಾಹವನ್ನ ಕೊಡ್ತಾರೆ. ನಮ್ಮ ನಿರ್ಮಾಪಕರು ಅಲ್ಲಿಂದ ಎಲ್ರಿಗೂ ಹಾಯ್ ಮಾಡ್ಬೇಕು. ನಮ್ಮ ಪಾರ್ವತಿ ಎಸ್ ಗೌಡ ಅವರು ದಯವಿಟ್ಟು ಎಲ್ಲರಿಗೂ ಒಮ್ಮೆ ಹಾಯ್ ಮಾಡಿ ನೋಡೋಣ. ಅವರ ನಮ್ಮ ಸಿನಿಮಾದ ಪ್ರೊಡ್ಯೂಸರ್. ಓಕೆ, ಇದೀಗ ಕೆಲವೊಂದು ಗೇಮ್ಸ್ ಆಡೋಣ ಡಿ ಬಾಸ್ ಬರೋಷ್ಟೊತ್ತಿಗೆ. ಹೇಳಿದ್ದೀರಾ, ಡಿ ಬಾಸ್ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಹೇಳಿ. ಓಕೆ, ನಮ್ಮ ಬಾಡಿ ಗಾರ್ಡ್ಸ್ ರೆಡಿ ಇದ್ದಾರೆ. ಒಂದು 5 ಜನ ಒಳಗೆ ಬರ್ಬೋದು, ಯಾರಾದರೂ ಪರವಾಗಿಲ್ಲ. ಮೊದಲ 5 ಜನರಿಗೆ ಅವಕಾಶ ಕೊಡ್ತೀವಿ. ಅಲ್ಲಿ ಗೇಟ್ ಇದೆ, ಅಲ್ಲಿ 5 ಜನ ಫಸ್ಟ್ 5 ಮೆಂಬರ್ಸ್ ಯಾರನ್ನ ಬಿಡ್ತಾರೋ ಅವ್ರ ಮುಂದೆ ಗೇಟ್. ಸರ್, ಅಲ್ಲಿ 5 ಜನರನ್ನ ಬಿಡಬೇಕು. ಓಕೆನಾ? ಹುಡುಗರು ಹುಡುಗಿರು ಯಾರಾದರೂ ಪರವಾಗಿಲ್ಲ, ವಯಸ್ಸು ಎಷ್ಟಾದರೂ ಪರವಾಗಿಲ್ಲ. ಡಿ ಬಾಸ್ ಫ್ಯಾನ್ಸ್ ಯಾಕೆ ಬಿಡಲ್ಲ? ನಾನು ಹೇಳಿದ್ದೀನಿ ಬಿಡೋಕೆ. ಇಲ್ಲ, ಬಿಡ್ತಾರೆ. ಯಾರು ಬಿಡ್ತಿಲ್ಲ ಅವ್ರಂತ ಹೇಳಿ, ಬಾಡಿ ಗಾರ್ಡ್ಸ್ ಹತ್ರ ಹೇಳಿ. ನವರಸನವರೇ, ಯಾರಿಗೆ? ಹಾ, 5 ಜನರನ್ನ ಪ್ರತಿ ಗೇಮ್ಗೆ. ಎಸ್, 1 2 3 4 4 ಜನ ಇರೋದು ಬಿಡ್ತಾರೆ. ನೆಕ್ಸ್ಟ್ ಹೇಳಿದ್ದೀನಿ, ಡೀಲ್ ಮಾಡ್ಕೊಂಡಿದ್ದೀನಿ, ಡೋಂಟ್ ವರಿ. ಆಯ್ತು, ನೆಕ್ಸ್ಟ್ಗೆ ಈಗ ಅಲ್ಲ, ನೆಕ್ಸ್ಟ್ದಕ್ಕೆ ಅಣ್ಣ, ನೆಕ್ಸ್ಟ್ದಕ್ಕೆ. ಓಕೆ, ನೀವು ಪರಿಚಯ ಮಾಡ್ಕೊಳ್ಳಿ, ಎಲ್ಲಿಂದ ಬಂದಿರೋದು ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಿಕಾರ್ಜುನ, ಗುಲ್ಬರ್ಗ ಡಿಸ್ಟ್ರಿಕ್ಟ್. ಗೊತ್ತಾಯ್ತೀವೆಲ್ಲ, ಉತ್ತರ ಕರ್ನಾಟಕದವರು ಅಂತ. ಮಲ್ಲಿಕಾರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅಣ್ಣ ಅಂತೂ ಇಂದು ಬಂದೇ ಬಿಟ್ಟ. ಓಕೆ, ನಿಮ್ಮ ಹೆಸರು ಮೇಡಮ್? ನಿಮ್ಮ ಹೆಸರು? ಮೈಕ್ ಒಂಚೂರು ಹತ್ರ ಇಟ್ಕೊಳ್ಳಿ, ಅವ್ರದ್ದು ಒಂಚೂರು ವಾಲ್ಯೂಮ್ ಕೊಡಿ ಪ್ಲೀಸ್. ಚೈತ್ರ ಹೆಬ್ಬಾಳ್ ಅಷ್ಟೇ, ಒಂದು ವಾಕ್ಯದಲ್ಲಿ ಉತ್ತರಿಸಿಲ್ಲ, ಎಲ್ಲ ಮಲ್ಟಿಪಲ್ ಆಪ್ಷನ್ಸ್. ಓಕೆ, ಧನುಶ್ರೀ ಅಂತ ಹೇಳಿ ನೆಲ್ಮಂಗ್ಲದಿಂದ. ಓಕೆ, ಹಿಂಗೆ ಬಂದ್ರಿ ಮೇಡಮ್? ಟ್ರೈನ್. ಸೂಪರ್ ಅಲ್ಲ. ಓಕೆ, ನೆಲ್ಮಂಗ್ಲದಿಂದ ಧನುಶ್ರೀ. ಇಂದುಮತಿ ಬ್ಯಾಂಗ್ಳೂರು. ಸರ್, ಒಂಚೂರು ಆಡಿಯನ್ಸ್, ನಮ್ಮ ಇವ್ರ ಮೈಕ್ ಒಂಚೂರು ವಾಲ್ಯೂಮ್ ಕೊಡಬೇಕು, ಹಸಿವಾಗ್ತದೆ ಅನ್ಸುತ್ತೆ, ವಾಯ್ಸ್ ಯಾರ್ದು ಬರ್ತಿಲ್ಲ. ಎಸ್, ನಿಮ್ಮ ಹೆಸರು? ಹಾಂ, ನಿಮ್ಮ ಹೆಸರು ಹೇಳಿ ಸರ್. ವೀರಭದ್ರ ಅಂತ. ವೀರಭದ್ರ ಎಲ್ಲಿಂದ? ಮಾಗಡಿ. ಮಾಗಡಿ ಸ್ವಂತ ಊರು. ಕೊಳ್ಳೇಗಾಲ. ಕೊಳ್ಳೇಗಾಲ, ಓ ಸೂಪರ್. ಮೈಕ್ ಹತ್ರ ಇಟ್ಕೊಳ್ಳಿ. ಕಪ್ಪು ಕುಂಕುಮ ಜೋರು ಇಲ್ಲ, ಕೇಳಿಸ್ತಿಲ್ಲ ಸರ್. ಮೈಕ್ ಒಂಚೂರು ವರ್ಕ್ ಆಗ್ಬೇಕು. ನಿಮ್ಗೆ ಕೇಳಿಸ್ತೀವಿ ಅವ್ರ ವಾಯ್ಸು? ಡೌ ಮಾಡಂಗಿಲ್ಲ, ಸತ್ತೆ ಹೇಳ್ಬೇಕು. ಓಕೆ, ರೆಡಿ ಇಂದು ಮತಿಯವರೇ, ರೆಡಿ? 3 2 1 ಕಪ್ಪು ಕುಂಕುಮ ಕೆಂಪು ಕುಂಕುಮ ಡಿ ಬಾಸ್. 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 5 ಚೆನ್ನಾಗಿ ಹೇಳಿದ್ರು, ಚಪ್ಪಾಳೆ ಬರಲಿ ಇಂದು ಮತಿಯವರಿಗೆ. ಸೇಮ್ ಕೊಡಕ್ಕೆ ಇದು ದಿನ ಅನ್ನ ಸಾಂಬಾರ್ ಅಲ್ಲ, ಒಂದು ಚಿತ್ರಾನ್ನ, ಒಂದು ಪುಳಿಯೋಗ್ರೆ ಆತ. ಓಕೆ, ನಿಮಗೆ ಕಾಗೆ ಬುಕ್ಕ ಗುಬ್ಬಿ ಬುಕ್ಕ ಹೇಳಬೇಕು. ಇದರಲ್ಲಿ ಬೇರೆ ಸೆಲೆಬ್ರಿಟಿ ಹೆಸರಲ್ಲ. ಓಕೆನಾ? ಕಾಗೆ ಬುಕ್ಕ ಗುಬ್ಬಿ ಬುಕ್ಕ ಡಾಲಿ. ಕಾಗೆ ಬುಕ್ಕ ಗುಬ್ಬಿ ಕುಂಕುಮ ಕೆಂಪು ಕುಂಕುಮ ಡಿ ಬಾಸ್. ಕೆಂಪು ಕುಂಕುಮ ಕೆಂಪು ಕುಂಕುಮ ಡಿ ಬಾಸ್. ಕೆಂಪು ಕುಂಕುಮ ಕೆಂಪು ಕುಂಕುಮ ಡಿ ಬಾಸ್. ಒಂದೇ ನಿಮಿಷ, ಇಡೀ ದಿನ ನಮ್ಮ ಹತ್ರ ಇಲ್ಲ, ಡಿ ಬಾಸ್ ಬರೋದಕ್ಕೂ ಮೊದಲು ಇದನ್ನು ಮುಗಿಸ್ಬೇಕು, ಸ್ಪೀಡಾಗಿ ಹೇಳ್ಬೇಕು. ಹೆಂಗಂದ್ರೆ ಕಪ್ಪು ಕುಂಕುಮ ಕೆಂಪು ಕುಂಕುಮ ಡಿ ಬಾಸ್. ಕಪ್ಪು ಕುಂಕುಮ ಕೆಂಪು ಕುಂಕುಮ ಡಿ ಬಾಸ್. ಕಪ್ಪು ಕುಂಕುಮ ಕೆಂಪು ಕುಂಕುಮ ಡಿ ಬಾಸ್. ಅಷ್ಟು ಸ್ಪೀಡ್. ಕಪ್ಪು ಕುಂಕುಮ ಕೆಂಪು ಕುಂಕುಮ ಡಿ ಬಾಸ್. 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 ತುಂಬಾ ಚೆನ್ನಾಗಿ ಹೇಳಿದ್ರೆ ಅಲ್ಲೇ ಒಂದು ಚಂದನ್ ಶೆಟ್ಟಿ ಅವರು ರ್ಯಾಪ್ ಸಾಂಗ್ ಕೇಳಿದಾಗ ಆಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ಒಮ್ಮೆ ಜೋರಾದ ಚಪ್ಪಾಳೆ ಬಂದಿ ಎಲ್ರಿಗೂ ಕೂಡ. ನಮ್ಮ ವಿಜೇತರಾಗಿರುವಂತ ವೀರಭದ್ರ ಅವರಿಗೆ ಹತ್ರದಿಂದ ಡಿ ಬಾಸ್ ನ ನೋಡುವ ಸೌಭಾಗ್ಯ ಕೊಡ್ತಾ ಇದ್ದೀವಿ. ಒಳಗಿದ್ದಲ್ಲ ನಿನ್ನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.